ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಗ್ಗೆ ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಪ್ರಜ್ವಲ್ ಇಲ್ಲಿರುವಂಥ ಫ್ರೆಂಡ್ಸಿಗೆ ಫ್ರೆಂಡ್ಶಿಪ್ ಬೆಲ್ಟ್ನ ಕಟ್ಟಬೇಕಂತ ಅಂದ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಹೆಸರು ಕಾಳನ್ನು ಉಪ್ಪು ಹಾಕಿ ಕುದಿಸಿ ಕೊಟ್ಟಿದ್ದೀನಿ. ಮಕ್ಕಳು ಹೆಲ್ತಿಗೆ ತುಂಬಾ ಒಳ್ಳೆಯದು, ಆಟ ಆಡ್ತಾ ಹಾಗೇ ತಿಂತಾರೆ. ಇಲ್ಲಿ ನೋಡ್ಬೋದು ಮುನ್ನ ಪ್ರಜ್ವಲ್ ಏನು ತಿಂತಾನೆ ಅದನ್ನೇ ತಿಂತಾ ಇದೆ, ಗೆಜ್ಜರಿ ತಿಂತಾ ಇದೆ. ಇವಾಗ ಪ್ರಜ್ವಲ್ ಹೇಳ್ತಾ ಇದ್ದಾನೆ, ನಾನು ಮುನ್ನನಿಗೂ ಕೂಡ ಫ್ರೆಂಡ್ಶಿಪ್ ಬೆಲ್ಟ್ನ ಕಟ್ತೀನಿ, ನೀವು ಹಿಡ್ಕೋರಿ ಅಂತೇಳಿ. ಅದು ಕಟ್ಟಿಸ್ಕೊಳ್ತಾನೆ ಇಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಹೊಲಕ್ಕೆ ಹೋಗೋರಿದ್ದಾರೆ, ಅವರಿಗೆ ಟಿಫಿನ್ ನಾನು ಈ ರೀತಿಯೇ ಪ್ಯಾಕ್ ಮಾಡೋದು. ಅವರು ದೊಡ್ಡ ದೊಡ್ಡ ಟಿಫಿನ್ ಎಲ್ಲ ಕೊಟ್ಟರೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ತೀನಿ. ಒಂದು ಪತ್ರೊಳೆ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ರೈಸ್ನ ಹಾಕ್ಬಿಟ್ಟು ಸಣ್ಣ ಬಾಕ್ಸಲ್ಲಿ ಒಂದು 4 ಚಪಾತಿ, ಸೌತೆಕಾಯಿ ಪಲ್ಯ, ಮತ್ತು ಇದರಲ್ಲಿ ಹಸಿಕಾರ ಮತ್ತು ಮಾವಿನಕಾಯಿ, ಇದು ಎಲ್ಲನೂ ಚೆಲ್ಲಿಬಿಟ್ರೆ ಗಂಡು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಆ ರೀತಿ ಮಾಡಿದ್ದೀನಿ. ಇದು ಪತ್ರೊಳೆ ಎಲ್ಲನೂ ಒಂದೆರಡು ರಬ್ಬರ್ ಹಾಕಿ ಪ್ಯಾಕ್ ಮಾಡಿಬಿಡ್ತೀನಿ. ಈ ಸಣ್ಣ ಬಾಕ್ಸಲ್ಲಿ ಒಂದು 4 ಚಪಾತಿ, ಸ್ವಲ್ಪ ಪಲ್ಯ, ಮತ್ತು ಹಸಿಕಾರ, ಮಾವಿನಕಾಯಿ ಚಟ್ನಿ ಈ ಥರ ಇಟ್ಟು ಸಣ್ಣ ಬಾಕ್ಸ್ ಥರ ಮಾಡಿಕೊಡ್ತೀನಿ. ಅವರಿಗೆ ಟಿಫಿನ್ ತೊಗೊಂಡು ಹೋಗಿಲ್ಲ ಅನ್ನೋ ಥರನೂ ಫೀಲ್ ಇರಬೇಕು, ಮತ್ತು ಟಿಫಿನ್ ತೊಗೊಂಡೋಗಿರ್ಬೇಕು. ಇಲ್ಲಿ ಬೇಡ ಬೇಡ ಅಂತ ಹೇಳ್ತಾರೆ, ಅಲ್ಲಿಗೆ ಹೋದ ತಕ್ಷಣ ಊಟ ಬೇಕನ್ಸುತ್ತೆ. ಸೊ ಹಾಗಾಗಿ ನಾನು ಕೊಟ್ಟು ಕಳಿಸ್ಬಿಡ್ತೀನಿ. ಉಂಡ್ಲಿ ಬೀಳ್ಲಿ ಹೊಲಕ್ಕೆ ಹೋದ್ಮೇಲೆ ಊಟ ಅಂತ ಇದ್ದರೆ ಚೆನ್ನಾಗಿಲ್ವ, ಇಲ್ಲಾಂದರೆ ಉಪವಾಸ ಹಾಗೇ ಬರ್ತಾರೆ. ಸೊ ಹಾಗಾಗಿ ನಾನು ಇಟ್ಟು ಕಳಿಸ್ತಾ ಇದ್ದೀನಿ. ಒಂದು ಬನಾನ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ಸ್ಟೆಂಟ್ ಆಗಿ ಸಾಂಬಾರ್ನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಮತ್ತೆ ಟೈಮಲ್ಲಿ ಒಂದೆರಡು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ರೈಸ್ ಅಥವಾ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಟೊಮೆಟೊ ಸಾಂಬಾರ್ನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಕ್ವಿಕ್ ಆಗಿ. ಬನ್ನಿ, ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ದೊಡ್ಡ ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಗೂ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದೆರಡು ಎಸಳು ಬೆಳ್ಳುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದರಲ್ಲಿ ಸಾಸಿವೆ, ಜೀರಿಗೆ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇವಾಗ ಸ್ವಲ್ಪ ಒಂದು ಈರುಳ್ಳಿನೂ ಕೂಡ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲನೂ ಫ್ರೈ ಆದ ನಂತರ ನಾವು ರುಬ್ಕೊಂಡಿರುವಂಥ ಮಸಾಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಎಲ್ಲನೂ ಹಸಿ ಇದೆಯಲ್ವ, ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಸ್ವಲ್ಪ ಎಲ್ಲನೂ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿಣನು ಕೂಡ ಆ್ಯಡ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಅರಿಶಿಣ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವಾ, ಇವಾಗ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಶೇಂಗಾ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರ್ ನಮಗೆ ಗಟ್ಟಿ, ಅದಕ್ಕೆ ಬೇಕಂದರೆ ನೀವು ಶೇಂಗಾ ಪೌಡರ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹುಳಿ ಜಾಸ್ತಿ, ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಅದನ್ನು ಕೂಡ ಆಪ್ಷನಲ್. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ತೇಲೋವರೆಗೂ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲನೂ ಫ್ರೈ ಆದ ನಂತರ ನೀವು ಇದನ್ನು ತೆಗೆದುಕೊಂಡು ಫ್ರಿಜ್ಜಲ್ಲಿಟ್ಟು ಒಂದೆರಡು 3 ದಿನ ಈ ಚಟ್ನಿನ ನೀವು ದೋಸೆ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗೆ, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಈ ಥರ ಒಂದು ಚಟ್ನಿನ ವೈಟ್ ರೈಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಲ್ಗಡೆ ನಿಂಬೂನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು, ಓಕೆನಾ? ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ತೆಳು ಅದಕ್ಕೆ ನೋಡಿಕೊಂಡು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಟೇಸ್ಟನ್ನು ನೋಡಿಬಿಟ್ಟು ನೀವು ಬೇಕಂದರೆ ಉಪ್ಪನ್ನು ಮತ್ತು ಸಕ್ಕರೆನ ಹಾಕ್ಕೊಳ್ಬೋದು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಟೊಮೆಟೊ ಸಾಂಬಾರ್ ರೆಡಿ ಆಯಿತು. ಬೇಳೆ ಇಲ್ಲದೇ ಎಷ್ಟು ಗಟ್ಟಿ ಅದಕ್ಕೆ ಆಗುತ್ತಂದರೆ ನೀವೊಂದ್ಸರಿ ಖಂಡಿತ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ತರಕಾರಿ ಇಲ್ಲ, ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು ಎಷ್ಟು ಗಟ್ಟಿ ಅದಕ್ಕೆ ಬಂದಿದೆ ಅಂತೇಳಿ. ಟೊಮೆಟೊ ಸಾಂಬಾರ್ ಅಂತ ಅನಿಸೋದಿಲ್ಲ, ಬೇಳೆ ಹಾಕಿ ಮಾಡಿದ ಥರನೇ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಟೊಮೆಟೊ ಸಾಂಬಾರ್ನ ಮಾಡ್ಬೋದು ಅಂತೇಳಿ. ನಿಮಗೆ ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ.
ಹಾಯ್ ನಿಲ್ ನೋಡ್ರಿ ಸುಮ್ಮನೆ. ನಾನು ಮನೆಯಲ್ಲಿ ಕಾಪಿಸಿಕ ಅಂತಲಿ ಸುಮ್ಮನೆ ಯಾರಿಗೇನು ಕೊಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗಿದೆ, ಟೀ ಎಲ್ಲನೂ ಆಯಿತು. ಇವತ್ತು ಬೆಳಗಿನ ವ್ಲಾಗ್ ಎಲ್ಲ ನೋಡ್ಕೊಂಡು ಬಂದ್ರಲ್ವ, ಈ ರೀತಿಯಾಗಿತ್ತು. ಮೊದಲೇ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಶ್ರಾವಣ ಶುಕ್ರವಾರ ಮತ್ತು ಮನೆ ದೇವರು ವಾರ ಸೋಮವಾರ ಎರಡು ದಿನ ಫಾಸ್ಟಿಂಗ್ ಮಾಡಿ ಒಂದು 5 ವಾರ ಮಾಡೋಣ ಅಂತೇಳಿ ಶುಕ್ರವಾರ ಕಂಟಿನ್ಯೂ ಮಾಡ್ತೀನಿ. ಸೋಮವಾರನೂ ಕೂಡ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗಿಂದ ನೋಡ್ಬೇಕು ಹೇಗಾಗುತ್ತೋ ಗೊತ್ತಿಲ್ಲ. ಪ್ರತಿ ವರ್ಷವೂ ಶ್ರಾವಣ ದಿನ ಫಾಸ್ಟಿಂಗ್ ಸೋಮವಾರ ದಿನ ಮಾಡಿ ಸಾಯಂಕಾಲ ಊಟ ಮಾಡ್ತೀವಿ, ಏನಾದರೂ ಸ್ವೀಟ್ ಮಾಡಿ. ಫ್ರೆಂಡ್ಸ್, ನಾವು ನಿನ್ನೆ ಸೆಲೆಬ್ರೇಟ್ ಮಾಡಿದ್ವಲ್ವ ಭೀಮನ ಅಮಾವಾಸ್ಯೆ. ಎದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ನಿಮ್ಗೆ ಆಲ್ಮೋಸ್ಟಲ್ಲಿ ಎಲ್ರಿಗೂ ಗೊತ್ತೇ ಇದೆ. ಎದಕ್ಕೆ ಪೂಜೆ ಮಾಡ್ತಾರೆ ಅಂದರೆ ಗಂಡನಿಗೆ ಆಯಸ್ಸು ಆರೋಗ್ಯವನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ದೇವರಲ್ಲಿ ಕೇಳ್ಕೊಳ್ಳುವಂಥ ಒಂದು ಆಚರಣೆ ಮಾಡುವಂಥ ಒಂದು ಪದ್ಧತಿ ಭೀಮನ ಅಮಾವಾಸ್ಯೆ. ಅದರ ಹಿಂದಿನ ಕಥೆಯನ್ನು ನಾನು ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ನಾವು ಗಂಡನ ಪಾದ ಪೂಜೆ ಮಾಡಿ ಭೀಮನ ಅಮಾವಾಸ್ಯೆ ದಿನ ಸಾಯಂಕಾಲ ಎಲ್ಲ ಹೆಣ್ಮಕ್ಕಳು ಮಾಡ್ಕೊಳ್ತೀವಿ. ಅದು ಎಲ್ರಿಗೂ ಗೊತ್ತಿರೋದೆ. ಎದಕ್ಕೆ ಮಾಡಬೇಕು, ಅದರ ಹಿಂದಿನ ಕತೆ ಏನು ಅಂತೇಳಿ ನನಗೆ ಎಷ್ಟು ತಿಳಿದಿದೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜನಿಗೆ ಸುಮಾರು ವರ್ಷಗಳ ಕಾಲ ಮಕ್ಕಳೇ ಆಗೋದಿಲ್ಲ. ರಾಜನಿಗೆ ಸ್ವಲ್ಪ ಸುಮಾರು ವರ್ಷಗಳು ಕಳೆದ ನಂತರ ಮಗು ಆಗುತ್ತೆ. ಅದು ಗಂಡು ಮಗು, ದೇವರ ಆಶೀರ್ವಾದದಿಂದ ಆಗುತ್ತೆ. ಆವಾಗ ಅವನು ಚೆನ್ನಾಗಿ ಬೆಳೆದು ದೊಡ್ಡವನಾಗ್ತಾನೆ. ರಾಜನಿಗೆ ತುಂಬ ಆಸೆ ಇರುತ್ತೆ, ನನ್ನ ಮಗನಿಗೆ ಚೆನ್ನಾಗಿ ಮದುವೆ ಮಾಡಬೇಕು, ಬೇಗ ಬೇಗ ಮೊಮ್ಮಕ್ಕಳನ್ನೆಲ್ಲ ಆಟ ಆಡಿಸ್ಬೇಕು. ಈ ಥರ ಒಂದು ಅವನ ಮದುವೆಯ ಒಂದು ದೊಡ್ಡ ಕನಸನ್ನು ರಾಜ ಕಂಡಿರ್ತಾನಂತೆ. ಆವಾಗ ಒಂದಿನ ಏನಾಗುತ್ತೆ, ರಾಜ ವಯಸ್ಸಿಗೆ ಬಂದ ನಂತರ ಅವನಿಗೆ ಒಂದು ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ ರಾಜನ ಮಗ ಮರಣವನ್ನು ಹೊಂತಾನೆ. ಆವಾಗ ರಾಜನಿಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋದು, ಇರೋದೊಬ್ಬ ಮಗ ಸತ್ತೋದ, ನನಗೆ ಮದುವೆ ಮಾಡಬೇಕನ್ನೋ ಆಸೆ ಹಾಗೆ ಉಳಿತು ಅಂತೇಳಿ ಆ ಮಂತ್ರಿ ಹತ್ರ ಶೇರ್ ಮಾಡ್ಕೊಳ್ತಾನೆ. ಆವಾಗ ಮಂತ್ರಿ ಹೇಳ್ತಾನೆ, ಹೆಣದ ಜೊತೆಗೇ ಮದುವೆ ಮಾಡಿ, ನಿಮ್ಮ ಆಸೆನೂ ಈಡೇರಿದಾಗ ಆಗುತ್ತೆ ಅಂತೇಳಿ ಹೇಳ್ತಾನೆ. ಆವಾಗ ರಾಜ ಒಂದಿನ ಹೆಣದ ಜೊತೆ ಮದುವೆ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆವಾಗ ಹೆಣ್ಣು ಯಾರು ಕೊಡ್ತಾರಲ್ವ ಹೆಣ ಜೊತೆ ಮದುವೆ ಮಾಡಬೇಕಂದ್ರೆ. ಆವಾಗ ರಾಜ ಊರಲ್ಲಿ ಡಂಗುರ ಸಾರ್ತಾನೆ, ನನ್ನ ಮಗನ ಹೆಣ ಜೊತೆ ಯಾರು ಮದುವೆ ಆಗ್ತಾರೆ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ ಡಂಗುರ ಸಾರ್ತಾನೆ. ಆವಾಗ ಆ ಊರಲ್ಲಿರ್ತಕ್ಕಂಥ ಗುಡಿಯಲ್ಲಿರುವ ಬ್ರಾಹ್ಮಣ ಇದನ್ನು ಕೇಳಿಸ್ಕೊಳ್ತಾನೆ. ಆ ಬಡ ಬ್ರಾಹ್ಮಣನಿಗೆ 5 ಜನ ಹೆಣ್ಮಕ್ಕಳಿರ್ತಾರೆ. ಆವಾಗ ಬ್ರಾಹ್ಮಣ ಅಂದ್ಕೊಳ್ತಾನೆ, ಒಬ್ಬ ಮಗಳನ್ನು ನಾನು ರಾಜನ ಮಗನ ಜೊತೆ ಮದುವೆ ಮಾಡಿದರೆ ಇನ್ನು ಉಳಿದಂತಹ 4 ಜನಕ್ಕೆ ನಾನು ಆರಾಮಾಗಿ ಮದುವೆ ಮಾಡ್ಬೋದು, ಅವರು ಚೆನ್ನಾಗಿರ್ತಾರಲ್ವ ಅಂತೇಳಿ ಯೋಚನೆ ಮಾಡ್ತಾನೆ. ಬ್ರಾಹ್ಮಣ ಏನು ಮಾಡ್ತಾನೆ, ಮಗಳಿಗೆ ಹೇಳ್ತಾನೆ ಈ ರೀತಿ, ನೋಡಮ್ಮ ಅರ್ಧ ರಾಜ ಕೊಡ್ತಾನೆ, ನಿನ್ನ ತಂಗಿದವರಾದರೂ ಚೆನ್ನಾಗಿರಲಿ ಒಪ್ಪು ಅಂತ ಹೇಳ್ತಾನೆ. ಆವಾಗ ಅವರ ತಂದೆ ಮನಸ್ಸನ್ನು ನೋಯಿಸೋಕೆ ಇಷ್ಟ ಇರ್ತಾನೆ. ಬ್ರಾಹ್ಮಣನ ಮಗಳು ಒಪ್ಕೊಳ್ತಾಳೆ ಮದುವೆ ಆಗೋದಕ್ಕೆ, ರಾಜನ ಮಗನ ಹೆಣದ ಜೊತೆ ಮದುವೆ ಆಗೋದಕ್ಕೆ. ಆವಾಗ ರಾಜ ಅದ್ದೂರಿಯಾಗಿ ಮದುವೆ ಮಾಡೋದಕ್ಕೆ ಎಲ್ಲ ತಯಾರಿಯೂ ಮಾಡ್ತಾನೆ, ಜನ ಎಲ್ಲರೂ ಸೇರ್ತಾರೆ, ಮದುವೆನೂ ಕೂಡ ಆಗುತ್ತೆ. ಮದುವೆ ಯಾವಾಗ ಆಗುತ್ತಂದರೆ ಆಷಾಢದ ಕೊನೆ ಅಮಾವಾಸ್ಯೆ ದಿನ ನಾವು ಭೀಮನ ಅಮಾವಾಸ್ಯೆ ಮಾಡ್ತೀವಲ್ವ, ಆ ದಿನವೇ ರಾಜ ಮದುವೆನ ಮಾಡ್ತಾನೆ. ಆವಾಗ ಮದುವೆ ಎಲ್ಲ ಅದ್ದೂರಿಯಾಗಿ ಆಗುತ್ತೆ, ಚೆನ್ನಾಗಾಗಿ ಎಲ್ಲರೂ ಯಾರ ಮನೆಗವರು ಊಟ ಎಲ್ಲನೂ ಮಾಡಿಕೊಂಡು ಹೋಗಿಬಿಡ್ತಾರೆ. ಆವಾಗ ಬ್ರಾಹ್ಮಣನ ಮಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಏನು ಮಾಡೋದು ನಾನು,
ಹೆಣದ ಜೊತೆ ಮದುವೆ ಆಯಿತು, ಇನ್ನೇನು ನನ್ನ ಜೀವನ ಹೇಗೆ ಅಂತೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಅದು ದಿನನೇ ನಾನು ಮದುವೆ ಆಗಬೇಕಲ್ವಾ ಅಂತೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಾಜನ ಮಗನ ಹೆಣನ ಎಷ್ಟೊತ್ತಿಡೋಕ್ಕಾಗುತ್ತೆ, ಸಂಜೆ ಮಣ್ಣು ಮಾಡೋದಕ್ಕೆ ರಾಜ ಎಲ್ಲ ತಯಾರಿ ಮಾಡ್ತಾನೆ. ಆವಾಗ ಬ್ರಾಹ್ಮಣನ ಮಗಳು, ಎಲ್ಲ ವೇದ ಶಾಸ್ತ್ರ ಗೊತ್ತಿರುವಂಥ ಹೆಣ್ಮಗಳು ಏನು ಮಾಡ್ತಾಳೆ, ಅಲ್ಲೇ ಇರುವಂತಹ ಮಣ್ಣನ್ನು ತಗೊಂಡು ಶಿವನ ಮೂರ್ತಿಯನ್ನು ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. ಆವಾಗ ದೇವರು ಪ್ರತ್ಯಕ್ಷ ಆಗ್ತಾನೆ, ಪಾರ್ವತಿ ಮತ್ತು ಪರಮೇಶ್ವರ ಇಬ್ಬರು ಪ್ರತ್ಯಕ್ಷ ಆಗಿ ಮಗಳನ್ನು ಕೇಳ್ತಾರೆ, ಏನು ಬೇಕು ಹೇಳು ಅಂತೇಳಿ. ಆವಾಗ ಹೇಳ್ತಾಳೆ, ನಾನು ಕೊಟ್ಟ ಮಾತನ್ನು ನೀವು ನಡೆಸ್ಕೊಡು, ಆಗಿದ್ದರೆ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಭಾಷೆನ ತೊಗೊಂಡ್ಬಿಡ್ತಾನೆ ಶಿವ, ಏನು ಮಾಡೋಕ್ಕಾಗೋದಿಲ್ಲ. ಆವಾಗ ಹೇಳ್ತಾಳೆ, ನನ್ನ ಗಂಡ ಬಲಭೀಮನಾಗಿರಬೇಕು, ಹಾಗೆ ಅವನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ನೀನು ಕಾಪಾಡಬೇಕು ಅಂತ ಹೇಳ್ತಾಳೆ. ಆವಾಗ ಶಿವನಿಗೆ ವಿಧಿನೇ ಇಲ್ಲ, ಅವನಿಗೆ ಮತ್ತೆ ಪುನರ್ಜನ್ಮ ಕೊಟ್ಟು ಅವನಿಗೆ ಆರೋಗ್ಯ ಆಯಸ್ಸನ್ನು ಕರುಣಿಸ್ತಾರೆ. ಆವಾಗ ಶಿವ ಪ್ರತ್ಯಕ್ಷ ಆಗಿ ಎಲ್ಲ ವರನು ನೀಡ್ತಾನೆ. ಆವಾಗ ಬ್ರಾಹ್ಮಣನ ಮಗಳು ಹೇಳ್ತಾಳೆ, ಭೀಮನ ಅಮಾವಾಸ್ಯೆ ಅಂತಲೇ ಪ್ರಸಿದ್ಧಿ ಆಗಬೇಕು, ಈ ಅಮಾವಾಸ್ಯೆ ದಿನ ಯಾರು ಗಂಡನ ಪಾದ ಪೂಜೆ ಮಾಡಿ ಅವರು ಏನು ಕೇಳ್ತಾರೆ ಆರೋಗ್ಯ ಆಯಸ್ಸನ್ನು ನೀನು ಕೊಟ್ಟು ಕಾಪಾಡಬೇಕು ಅಂತೇಳಿ ಹೇಳ್ತಾಳೆ. ಆವಾಗ ದೇವರು ತತ್ಸು ಅಂತ ಹೇಳ್ತಾನೆ. ಇಂದ ಈ ಪದ್ಧತಿಯನ್ನು ಆಚರಣೆ ಮಾಡ್ಕೊತ ಬಂದಿದ್ದಾರಂತೇಳಿ ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಾನು ಹೇಳಿದ್ದೀನಿ. ಇದನ್ನು ನಾನು ಒಬ್ಬರ ಬಾಯಿ ಮಾತಿಂದ ಕೇಳಿದ್ದು, ಇದು ಕತೆ ಇರ್ಬೋದು ಈ ರೀತಿ ಇದೆ ಅಂತ ಹೇಳಿರೋದು ನಮ್ಮ ಹಿರಿಯರು ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನಗೆ ತಿಳಿದಿರೋಷ್ಟು ಮಟ್ಟಿಗೆ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದರೆ, ಎರಡು ದೀಪಗಳನ್ನು ಇಟ್ಟು ಅದ್ರ ಮುಂದೆ ಕಾಯಿ ಇಡ್ತಾರೆ, ಎರಡು ಕಂಕಣ ಹೂಗಳು ಎರಡು ಕಂಕಣ ಕಟ್ಟಿ ಲಾಸ್ಟಿಗೆ ಶಿವ ಏನು ಮಾಡ್ತಾನೆ, ಆಲ್ರೆಡಿ ತಾಳಿ ಕಟ್ಸಿಟ್ಬಿಟ್ಟಿರ್ತಾರೆ, ಆವಾಗ ಅದನ್ನು ತೆಗೆದು ಮತ್ತೆ ಕಟ್ಟೋದಕ್ಕಾಗಲ್ಲ. ಹಾಗಾಗಿ ಶಿವ ಏನು ಮಾಡ್ತಾನೆ, ರಾಜಕುಮಾರನ ಕೈಯಿಂದ ಆಕೆಗೆ ಆ ಹೂವನ್ನೇ ಒಂದು ಕಂಕಣ ಥರ ಮಾಡಿ ಅವನ ಕೈಗೆ ಕಟ್ತಾನೆ, ಅವರು ಅವರ ಕೈಗೆ ಕಟ್ಟಬೇಕು. ಇದು ಅದಕ್ಕೆ ಈ ಪೂಜೆಯಲ್ಲಿ ಕಂಕಣ ಕಟ್ಟಿದ ನಂತರನೇ ಈ ಪೂಜೆ ಸಮಾಪ್ತಿ ಆಗುತ್ತೆ. ಎರಡು ದೀಪಗಳನ್ನು ಹಚ್ಚಿ ಅವ್ರನ್ನೇ ಪಾರ್ವತಿ ಪರಮೇಶ್ವರ ಅಂತ ಅಂದ್ಕೊಂಡು ಒಂದು ಕಾಯಿಯನ್ನಿಟ್ಟು ಪೂಜೆ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ನಂತರ ಸ್ವಲ್ಪ ನೈವೇದ್ಯ ಎಲ್ಲನೂ ಆ ದೀಪಗಳಿಗೆ ಅರ್ಪಿಸಿ ಲಾಸ್ಟಲ್ಲಿ ಕಂಕಣ ಕಟ್ತಾರೆ, ಮತ್ತು ಹೂವು ಕುಂಕುಮ ಅರಿಶಿಣ ಎಲ್ಲನೂ ಗಂಡನಿಂದ ಹಚ್ಕೊಂಡು ಅಕ್ಷತೆ ಕಾಳು ಹಾಕಿಕೊಂಡ್ರೆ ಅಲ್ಲಿಗೆ ಕಂಕಣ ಕಟ್ಟಿದ ನಂತರನೇ ಈ ಪೂಜೆ ಸಮಾಪ್ತಿ ಆಗುತ್ತೆ. ಪೂಜೆ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೇ. ಇದು ಈ ಪೂಜೆಯಲ್ಲಿ ಮಾಡುವಂಥ ಒಂದು ಪದ್ಧತಿ. ಇದನ್ನು ಮದುವೆ ಆಗಲಾರ್ದವ್ರೂ ಮಾಡ್ತಾರೆ, ಒಳ್ಳೆ ಗಂಡ ಸಿಗಲಿ ಅಂತೇಳಿ, ಬಲಭೀಮನಂತ ಗಂಡ ಸಿಗಲಿ ಅಂತ ಮಾಡ್ತಾರೆ. ಮದುವೆ ಆದವ್ರೂ ಕೂಡ 3 ವರ್ಷ 5 ವರ್ಷ 9 ವರ್ಷ ಈ ರೀತಿ ಮಾಡ್ಕೊತ ಬರ್ತಾರೆ. ಒಬ್ಬರೊಬ್ಬರು ಕಂಟಿನ್ಯೂ ಆಗಿ ಮಾಡ್ತಾರೆ. ನೀವು ಯಾಕೆ ಮಾಡಲ್ಲ ಅಂತ ಕೇಳ್ಬೋದು. ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಮೊದಲಿಂದ ನಮ್ಮ ಅತ್ತೆಯವ್ರೂ ಮಾಡ್ತಾ ಬಂದಿಲ್ಲ. ಸೊ ಹಾಗಾಗಿ ನಾನೇನು ಹೊಸದಾಗಿ ಮಾಡ್ತಾ ಇಲ್ಲ. ಡೈಲಿ ಪೂಜೆ ಆದ ನಂತರ ಫಸ್ಟು ಮಾಂಗಲ್ಯಕ್ಕೇ ಎಲ್ಲನೂ ಹಚ್ಚಿದ ನಂತರನೇ ನಾವು ಹಣೆಗೆ ಕುಂಕುಮನ ಹಚ್ಚೋದು. ಮದುವೆ ಆದ ಮೊದಲಿಗೆ ನಾವು ಕುಂಕುಮನ ಹಣೆಗೆ ಹಚ್ತೀವಿ, ಬಟ್ ಮದುವೆ ಆದ ನಂತರ ಮಾಂಗಲ್ಯ ಇದ್ರೇ ತಾನೇ ನಮಗೆ ಮೇಲ್ಗಡೆ ಇಲ್ಲಿ ಕುಂಕುಮ ಎಲ್ಲನೂ ಮಾಂಗಲ್ಯಕ್ಕೆ ಹಚ್ಚಿದ ನಂತರನೇ ನಮಗೆ ಇಲ್ಲಿ ಕುಂಕುಮ ಹಚ್ಕೊಳ್ತೀವಿ. ಅದು ಬೆಳಿಗ್ಗೆ ಪೂಜೆ ಆದ ನಂತರನೇ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಇದನ್ನೇ ಇಲ್ಲಿ ಮಾಡ್ತಾ ಇರ್ತೀವಿ. ಗಂಡನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಂತೇಳಿ ಇದನ್ನೇ ನಮ್ಮ ಮನೆಯಲ್ಲಿ ಎಲ್ಲರೂ ಹಿರಿಯರು ಮಾಡ್ಕೊತ ಬಂದಿದ್ದಾರೆ. ಸೊ ಹಾಗಾಗಿ ಹಾಗೇ ಮಾಡ್ತಾ ಇದ್ದೀವಿ. ಸ್ಪೆಷಲ್ಲಾಗಿ ಅಮಾವಾಸ್ಯ ದಿನ ಮಾಡೋದಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಮಾಡೋಣ. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ, ದಯವಿಟ್ಟು ಇದರಲ್ಲಿ ಯಾರೂ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ? ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾಳೆ ಹೊಸ ಬ್ಲಾಗ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.